ಸಂಗಾತಿ ಸಂಪ್ರೀತಿ ಇದು ದಾಂಪತ್ಯ ನೀತಿ. ದೂರದರ್ಶನ ಚಂದನ ವಾಹಿನಿಯ ಈ ವಿಶೇಷ ಸಂಚಿಕೆ 100 ದಾಟಿದೆ. ನಮ್ಮ ಕನ್ನಡ ನಾಡಿನ ಕಲೆ, ಸಾಹಿತ್ಯ, ನೃತ್ಯ, ಕ್ರೀಡೆ, ಜಾನಪದ, ರಂಗಭೂಮಿ ಈ ಎಲ್ಲ ವಲಯದಲ್ಲಿ ಕೆಲಸ ಮಾಡಿರುವಂಥ 100 ಗಣ್ಯರು, ಸೆಲೆಬ್ರಿಟೀಸು ಬಂದು ಹೋಗಿದ್ದಾರೆ. ಅದೇ ರೀತಿ ನಮ್ಮ ನಾಡಿನ ಎಲ್ಲ ವೀಕ್ಷಕರು ಇದನ್ನು ಇಷ್ಟಪಟ್ಟಿದ್ದಾರೆ. ನಿಮ್ಮ ಈ ಇಷ್ಟದ ಹಾರೈಕೆ ನಮ್ಮ ಜೊತೆ ಹೀಗೆ ಇರುತ್ತೆ. ತಮ್ಮ ಅನುಭವದ ದಾಂಪತ್ಯವನ್ನು, ದಾಂಪತ್ಯ ಗೀತೆಯನ್ನು ನಮ್ಮ ಚಂದನ ವಾಹಿನಿಯ ಜೊತೆಗೆ ಹಾಡ್ತಾರೆ ಅನ್ನುವ ನಿರೀಕ್ಷೆ ನಮ್ಮದು. ದೂರದರ್ಶನದ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದ ನಮಸ್ಕಾರ. ನಾವು ಕಳೆದ ವಾರ ನಮ್ಮೆಲ್ಲರ ಹೆಮ್ಮೆಯ HS ದೊರೆಸ್ವಾಮಿಯವರು ಮತ್ತು ಲಲಿತಮ್ಮ ಅವರು ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ವಿ. ಅದು ಅರ್ಧದಲ್ಲಿ ನಿಂತಿತ್ತು. ಹಾಗಾಗಿ ನಮ್ಮ 100 ಕಂತುಗಳ ಗಡಿಯನ್ನ ದಾಟಿದಂತಹ ನಮ್ಮ ಈ ಸಂಗಾತಿ ಸಂಪ್ರೀತಿಗೆ ಬಂದಂತಹ ಅತ್ಯಂತ ಎಳೆಯ ದಂಪತಿಗಳೊಂದಿಗೆ ಮತ್ತೆ ನಮ್ಮ ಈ ಮಾತುಕತೆಯನ್ನ ಈ ಸಂಚಿಕೆಯಲ್ಲಿ ಮುಂದುವರಿಸೋಣ. ಸರ್, 12 ಏನಾಗಿದೆ ಈ ಆಸ್ಪತ್ರೆ ಕ್ಲೋಸ್ ಆಗಿದೆ, ಈ ಔಟ್ ಪೇಷಂಟ್ಸ್ ಆಸ್ಪತ್ರೆ ಕ್ಲೋಸ್ ಆಗಿದೆ, ವಿಕ್ಟೋರಿಯಾ ಆಸ್ಪತ್ರೆ. ಈ ಒಬ್ಬ ಕರ್ಣ ಅಂತ KVIR ಅಂತ ನೀವು ಕೇಳಿದ್ದೀರಿ, KVIR ಮಗ ಕರ್ಣ ಅಂತ ಡಾಕ್ಟರ್. ಅವನು ಆ ವರ್ಷ MBBS ಮುಗಿಸಿ ಅವನು ಅಲ್ಲಿ ಇದಕ್ಕೆ ಬಂದಿದ್ದಾನೆ, ಹೌಸ್ ಸರ್ಜನ್ ಆಗಿ ಬಂದಿದ್ದಾನೆ. ಅವನೊಬ್ಬ ಮಾತ್ರ ಅಲ್ಲಿ ಕೂತಿದ್ದಾನೆ, ಇನ್ನೇನು ಅವನು ಹೊರಡಬೇಕು. ಆ ಸಮಯದಲ್ಲಿ ಇವ್ರು ಹೋಗಿದ್ದಾರೆ, ಹೋದಾಗ ಡಿಫ್ತೀರಿಯಾ ಅಂತ ಡಾಕ್ಟ್ರ್ ಬರೆದುಕೊಟ್ಟಿದ್ದಾರೆ. ಅವನು ನೋಡಿದ್ದಾನೆ, ಏನಪ್ಪ ಇದು ಹೀಗಾಗ್ಬಿಡ್ತು, ತಕ್ಷಣ ಸ್ಟೋರಿಗೆ ಕಳಿಸಿ 2 ಲಸಿಕೆಗಳನ್ನು ತರಿಸಿ ಆಮೇಲೆ ಇಂಜೆಕ್ಷನ್ ಕೊಟ್ಟ. ಅವನು ಒಂದು ಕೊಟ್ಟ, ಆಮೇಲೆ 1/2 ಗಂಟೆ ಬಿಟ್ಟು ಇನ್ನೊಂದು ಕೊಟ್ಟ, ಇನ್ನೊಂದು ಗಂಟೆ ಹೊತ್ತಿಲ್ಲಿರಲಿ, ಆಮೇಲೆ ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು, ನಾನು ಹೇಳ್ತೀನಿ ಅಂತ. ಅವನು ಪಾಪ 2 ಗಂಟೆ ತನಕ ಕೂತಿದ್ದು, ಆಮೇಲೆ ಏನು ಅಡ್ಡಿ ಇಲ್ಲ ಕರ್ಕೊಂಡು ಹೋಗಿ ಒಂದು ಐಸ್ ಕ್ರೀಮು ಅದು ಇದು ಅಂತದ್ದು ಕೊಡಿ, ಐಸು ಅವುಗಳನ್ನು ಕೊಡಿ, ನೀವು ಈ ಶೀತದ ಪದಾರ್ಥಗಳು ಯಾವುದು ಕೊಡಬೇಡಿ ಅಂತ ಹೇಳಿ ಕಳಿಸ್ಕೊಟ್ಟ. ಇದು ನಾನು ಬರದೇ ಇದ್ದೆ, ನಾನು ಬರದೇ ಇದ್ದೆ ಮಗ ಅಷ್ಟೇ. ಯಾಕೆಂದ್ರೆ ಇವರು 7 ಮುಂದುವರೆಸೋರು, ಅದು ಡಿಫ್ತೀರಿಯಾ ಜಾಸ್ತಿ ಆಗ್ಬಿಡೋದು. ಬಹುಶಃ ಸರ್ ಭಗವಂತನ ಪ್ರೇರಣೆ ನಿಮಗೆ ನೋಡಿ, ನಾನು ಇದನ್ನ ನಾನು ಪುಸ್ತಕದಲ್ಲಿ ಬರ್ಕೊಂಡಿದ್ದೇನೆ. ನರಸಿಂಹಯ್ಯನವರು ಏನ್ ಹೇಳ್ತಾರೆ ಅಂತ, ನರಸಿಂಹಯ್ಯನವರು ಏನ್ ಹೇಳ್ತಾರೆ, ನಾನು ಬಂದದ್ದನ್ನ ಇದು ಬರೀ ಒಂದು ಮನೋಘಟನೆ ಅಥವಾ ಒಂದು ಕಾಕತಾಳೀಯ ಏನೋ ನನಗೆ ಮನೆಗೆ ಬರಬೇಕು ಅನ್ನಿಸ್ತು. ಅಲ್ಲೊಂದು ಕಾಯಿಲೆ ಬಂದಿತ್ತು, ಆ ಕಾಯಿಲೆಗೆ ನಾನು ಅವರು ಕಳಿಸ್ಕೊಟ್ಟೆ. ಕಾಕತಾಳೀಯವಾಗಿ ಡಾಕ್ಟ್ರು ಸಿಕ್ಕಿದ್ರು, ಎಲ್ಲ ವಾಸಿ ಆಯ್ತು. ಈಗ ಏನ್ ಮಾಡ್ತಿದ್ದಾರೆ ಅವರು? ಮಗ ಇಂಜಿನಿಯರ್, ಅವನು ಇಂಜಿನಿಯರ್, ಅವನು 64 ವಯಸ್ಸಾಯ್ತು ಈಗೆಲ್ಲ, ಅವನು ರಿಟೈರ್ ಆಗ್ಬಿಟ್ಟಿದ್ದಾನೆ, 64 ವಯಸ್ಸಾಗಿದೆ. ಅವನ ಹೆಂಡತಿ ಕೆನರಾ ಬ್ಯಾಂಕ್, ಅವನದೇ ದಾವಣಗೆರೆ ಕತೆ ಹೇಳು. ಅವನು ಹಿಂಗ ಅಲ್ಲಿ ಓದ್ತಾ ಇದ್ದ, ಅವನು ದಾವಣಗೆರೆಯಲ್ಲಿ ಓದ್ತಾ ಇದ್ದ. ಇವರು ಎಮರ್ಜೆನ್ಸಿ ಪೀರಿಯಡ್ ನಲ್ಲಿ ಇಂದಿರಾ ಗಾಂಧಿ ಅರೆಸ್ಟ್ ಮಾಡಿಸಿದ್ದಲ್ಲ, ಜೈಲಿನಲ್ಲಿ ಇದ್ರಲ್ಲ, ಅವನ ಕೊನೆ ವರ್ಷ, ದುಡ್ಡು ಕಟ್ಟಬೇಕು. ಅವನು ಕಟ್ಟಿದ ದುಡ್ಡನ್ನ ಏನು ಮಾಡಿದ್ದಾನೆ, ಸ್ನೇಹಿತರೆಲ್ಲ ಸೇರ್ಕೊಂಡು ತಿಂಡಿ ಗಿಂಡಿ ತಿನ್ಕೊಂಡು ಅಲ್ಲಿ ಇಲ್ಲಿ ನೋಟ ನೋಡ್ಕೊಂಡು ಕಟ್ ಮಾಡಿಬಿಟ್ಟಿದ್ದಾನೆ. ಫೀಸ್ ಕಟ್ಟೇ ಇಲ್ಲ ಅಲ್ಲಿ ಪ್ರಿನ್ಸಿಪಲ್, ಫೀಸ್ ಕಟ್ಟಲಿಲ್ಲ ಅಂದರೆ ಇದಕ್ಕೆ ಪರೀಕ್ಷೆಗೆ ಸೇರಿಸೋಲ್ಲ, ಹಾಲು ಟಿಕೆಟ್ ಕೊಡಲ್ಲ ಅಂದ್ಬಿಟ್ಟಿದ್ದಾರೆ. ಅವನು ಹಾಗೆ ಹೆದರ್ಕೊಂಡು ನನಗೆ ಕಾಗದ ಬರೆದ್ರ, ನಾನು ಕಾಗದ ನೋಡಿದ್ರೆ ನಾನೇನು ಮಾಡಲಿ, ಕಾಗದ ತೊಗೊಂಡೋಗಿ ರಿಪೋರ್ಟೆ ಎಲ್ಲಿ ಜೈಲಿಗೆ. ಇವ್ರೇನು ಹೇಳ್ತಾರೆ ಗೊತ್ತಾ, ಈ ವರ್ಷ ನಿಲ್ಸೇ ಬಿಡು, ಅವ್ನು ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಮಾಡ್ಕೊಳ್ಳಿ
ಕರ್ಸ್ಬಿಡು, ನಿಜವಾಗುತ್ತೆ, ನೀವು ಒಬ್ಳೆ ತಾನಿದೀಯ. ಅಷ್ಟೇ ಅಲ್ಲ, ಅವ್ರಿಗೆ ಅವರಿಗೆ ಖುಷಿ ಇದ್ರೆ ಜೈಲ್ಗೂ ಬರೋಕ್ ಹೇಳು, ಒಂದು ಹೊಸ ಅಂತ ಹೇಳ್ಬಿಟ್ರು. ಏನ್ ಮಾಡೋದು, ಸುಮ್ಮನೆ ಮನೆಗೆ ಹೋದೆ ಯೋಚನೆ ಮಾಡಿದೆ. ಆಮೇಲೆ ಇವ್ರು ಸ್ನೇಹಿತರು ಕೊಂಚ ಗೊತ್ತಾದವರು ಮನೆಗೆ ಬಂದರು ಹುಡ್ಕೊಂಡು, ಏನಮ್ಮ ಅಂದರು. ಏನೂ ಇಲ್ಲ ಸರ್ ಅಂದೆ. ನಿಮ್ಮ ಸಂಕೋಚ ಪಡಬೇಡ ಹೇಳಮ್ಮ ಅಂದರು. ಹೀಗೆ ಅಂದೆ, ಏನು ನೀವು ಯೋಚನೆ ಮಾಡಬೇಡಿ, ನಿಮ್ಮ ಹುಡುಗನ ಹೋಗಿ ನೋಡಿ, ನಾನು ಫೀಸ್ ಕಟ್ಟಿ ನಾನು ಎಲ್ಲ ಮಾತಾಡ್ಕೊಂಬರ್ತೀನಿ ಅಂತ ಹೇಳಿ ಹೋದರು. ಆಮೇಲೆ ನನಗೆ ಖರ್ಚಿಗೆ ಸ್ವಲ್ಪ ಕಾಸು ಕೊಟ್ಬಿಟ್ಟು ಹೋದರು. ಅಂತೂ ಸುದೀರ್ಘವಾದ ದಾಂಪತ್ಯ ಏಳು ಬೀಳುಗಳನ್ನು ಎಷ್ಟು ನೋಡಿದೆ ಅಂತ ಹೇಳಿ. ಅವನು ಕೆಲಸ ಮಾಡಬೇಕಾದ್ರು ಅಷ್ಟೇ, ಒಂದು ವರ್ಷ ಇದ್ಬಿಟ್ಟ ಕೆಲಸ ಆಗಲಿಲ್ಲ. ಇವರೇನು ಹೇಳಿದ್ರು, ರೈಲ್ವೆ ಸ್ಟೇಷನ್ಗೆ ಹೋಗಿ ಮೂಟೆ ಹೊರು ಮನೇಲಿ ಬಿಎಸ್ಸಿ ಮಾಡಿದ್ದ. ಒಳ್ಳೆ ಬದುಕಿನ ಪಾಠ ಹೇಳ್ಕೊಟ್ಟಿದ್ದಾರೆ ಬಿಡಿ. ಬಿಎಸ್ಸಿ ಮಾಡಿದ್ದ, ಅವನು ಮುಂದಕ್ಕೆ ಓದೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಬೇಡ ಅಂತಲೂ ಇತ್ತು, ಅವನು ಕೆಲಸನೂ ಸಿಗಲಿಲ್ಲ. ಏನಾದರೂ ಮಾಡಪ್ಪ, ಯಾವುದೋ ಒಂದು ಕೆಲಸ ಮಾಡು ಅಂತ ಬೇಜಾರಿಗೆ ಹೇಳಿರ್ಬೋದು. ಮೂಟೆ ಆಮೇಲೆ ಅವನ್ನ ತಿಂಡಿ ಮಾಡಿದ್ದಾನೆ. ಅಪ್ಪ ಯಾವ್ದಲ್ಲ ಕ್ಲರ್ಕ್ ಕೆಲ್ಸಕ್ಕೆ ಹೋಗು ಅಂತಾರೆ ಅಂದ್ಬಿಟ್ಟು ಅವಾಗ ನಾನು ಗಲಾಟೆ ಮಾಡಿ ಕಳಿಸ್ಕೊಟ್ಟೆ. ಇನ್ನೊಬ್ಬ ಮಗನೇನ ಮಗಳ? ಮಗಳು, ದೊಡ್ಡವನ ಮಗ, ಎರಡನೇವ್ ಮಗಳು. ಮಗಳು ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ? ಅವರು ಹಳಿ ಅಂದ್ರು ನಬಾರ್ಡ್, ನಬಾರ್ಡ್ ಅಲ್ಲಿದ್ದಾರೆ. 67 ವರ್ಷದ ಸುದೀರ್ಘ ದಾಂಪತ್ಯ ನಿಮ್ದು. ನನಗೂ 86 ವರ್ಷ. ಈಗ ಒಂದ್ ವರ್ಷಕ್ಕೋ ಎರಡು ವರ್ಷಕ್ಕೋ ಗಂಡ ಹೆಂಡತಿರು ಬೇರೆ ಬೇರೆ ಆಗ್ಬಿಡ್ತಾರೆ, ಚಿಕ್ಕ ಪುಟ್ಟ ಕಾರಣಗಳಿಗೆ. ಅಂದ್ರೆ ನಾವು ಆಗಿಲ್ಲ, ಆಡ್ತೀವಿ ಜಗಳ. ಆಗ್ಲಿ, ಆ ಜಗಳವನ್ನ ನಿಭಾಯಿಸ್ಕೊಂಡು 67 ವರ್ಷ ಹೇಗೆ ಸಾಧ್ಯ ಆಯ್ತು ಅಂತ. ಅವರು ಜಾಸ್ತಿ ಜೋರು ಮಾಡಿದ್ರೆ ನಾನು ಅಡಿಗೆ ಕೆಲಸ ಎಲ್ಲ ಮಾಡಿಬಿಟ್ಟು ಬಡ್ಸ್ಕೊಂಡು ಊಟ ಮಾಡ್ಕೊಂಡು ಅಂತ ಮನೆ ಬಿಟ್ಟೆ ಆಚೆ ಹೊರಟು ಹೋಗ್ತಾರೆ. ಮನೇಲೇ ಇರೋಲ್ಲ. ನೀವೆಲ್ಲಿಗೆ ಹೋಗ್ತಿದ್ರಿ? ಯಾವ್ದಾದ್ರು ದೇವಸ್ಥಾನಕ್ಕೋ? ದೇವಸ್ಥಾನ ಹೋಗ್ತಿರ್ಲಿಲ್ಲ, ಯಾರೋ ನನಗೆ ಸ್ನೇಹಿತರ ಮನೆ ಇನ್ನೂ ಎಲ್ಲ ಯಾವುದೋ ಒಂದು ಸ್ವಲ್ಪ ನಾನು ಬೇರೆ ನನ್ನ ಪರ್ಸನಲ್ಗೋಸ್ಕರ ಒಂದು ಇದು ಮಾಡ್ಕೊಂಡಿದ್ದೆ, ಆ ಕೆಲ್ಸಕ್ಕೆ ಹೊಟ್ಟೋಗೋದು. ಏನದು ಪರ್ಸನಲ್? ನಂದು ಚೀಟಿ ವ್ಯವಹಾರ ಇಟ್ಕೊಂಡಿದ್ದೆ. ನೀವು ಹೇಳಿ, ಯಾವುದಕ್ಕೆಲ್ಲ ಜಗಳ ಆಡ್ತಿದ್ರಿ ನೀವು? ನಾವ ಅದು ಜಗಳಕ್ಕೆ ಏನು ಕಾರಣವೇ ಬೇಕಾ? ಕಾರಣವಿಲ್ಲದೂ ಜಗಳ ಆಗ್ತಿತ್ತು, ಅನೇಕ ಜಗಳಗಳು ಆಗ್ತದೆ. ಅದೇನು ಒಂದು ದಿವಸ ಜಗಳವಾದರೆ ಹೇಳ್ಬೋದು, ಕ್ಯಾಟ್ರಲ್ ಹಾಕ್ಕೊಡ್ಬೋದು. ಅದೇನು ಜಗಳ, ನೀವು ಗಂಡ ಹೆಂಡ್ರ ಜಗಳ ಗೊತ್ತಿದೆಯಲ್ಲ. ಉಂಡು ಮಲಗುವ ಅಷ್ಟೇನಾ ಬೇರೆ? ಅದೇ ನಾನು ಕೇಳೋಣ ಅಂತಿದ್ದೆ, ನಮಗೆಲ್ಲ ಸ್ವಲ್ಪ ಇದು ಸಲಹೆಗಳು ಕೊಡಿ, ಜಗಳ ಆದಾಗ ಹೆಂಗೆ ಸುಧಾರಿಸ್ಬೇಕು ಅದನ್ನ? ಏನಿಲ್ಲ, ಅದೇ ಇವಳು ಹಾಗೆ ಹೊರಟೋಗ್ಬಿಟ್ರೆ, ಒಬ್ರು ಹೊರಟೋಗ್ಬಿಟ್ರೆ 50% ಜಗಳ ಕಡಿಮೆ ಆಗೋಯ್ತಲ್ಲ. ಎಲ್ಲಿಗೆ ಹೊರಟ್ರು ವಾಪಸ್ ಬರ್ಬೇಕಲ್ಲ ಮನೆಗೆ. ಅಷ್ಟೊತ್ತಿಗೆ ಬದಲಾಗದೆ ಎಲ್ಲ ಸರಿ ಹೋಗುತ್ತೆ. ತಿರುಗಿ ಹೊಸ ವಿಚಾರ, ಹೊಸ ಗಂಡ ಹೆಂಡತಿ, ಹಳೆ ಜಗಳ ಇಲ್ಲ. ಅಂದ್ರೆ ಯಾಕಂದ್ರೆ ಸರ್ ಏನಂದ್ರೆ ನಿಮ್ಮ ಕೇಳಿ, ಇವ್ರು ನನಗೆ ಏನ್ ಮಾಡ್ಕೊಟ್ಟಿದ್ದಾರೆ, ಏನ್ ಉಡೆ ತಗೊಂಡಿದ್ದಾರೆ, ಏನ್ ಬಟ್ಟೆಗಳು ತಗೊಂಡಿದ್ದಾರೆ ಕೇಳಿ ಹೇಳಿ ಹೇಳಿ ಎಷ್ಟು ಒಡವೆ ಮಾಡಿಸಿದೀರಾ ಹೇಳಿ. 67 ವರ್ಷದಲ್ಲಿ ಒಂದು ಚೈನ್ ಬಹಳ ಕಷ್ಟಪಟ್ಟು ತುಂಬಾ ಇವಳಿಗೆ ಒಳ್ಳೇಬೇಕು ಅಂತ ಅನಿಸಿ ಒಂದು ಚೈನ್ ಮಾಡಿಸ್ಕೊಟ್ಟೆ. ಅದು ಬಿಟ್ಟರೆ ಯಾವಾಗ ಯಾವಾಗ ಯಾವುದು ಮದುವೆ ಆದ ಒಂದೆರಡು ವರ್ಷದಲ್ಲಿ, ಅದಾದ್ಮೇಲೆ ಅವಳು ಏನು ಮಿಕ್ಕಿದ್ದೆ ಏನು ಮಾಡ್ಕೊಂಡಿದ್ದಾಳೆ, ಅವಳು ಚೀಟಿಯೋ ಪಾಟಿಯೋ ಏನು ಮಾಡ್ಕೊಂಡ್ಲೋ ಅಂತೂ ಅದರಲ್ಲಿ ಮಾಡ್ಕೊಂಡಿದ್ದಾಳೆ. ನಾವು ಇದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ ನಾನು. ಅವಳು ಏನು, ಅವಳು ಚೆನ್ನಾಗೇ ಇದ್ದಾಳೆ, ಅವಳು ಒಡವೆ ಹಾಕೊಂಡ್ರೇನು, ಒಡವೆ ಹಾಕೊಳ್ದೆ ಇದ್ರೇನು. ಬಹಳ ಆನಂದ ಪಟ್ಟಿದ್ದೆ ಅಮ್ಮ, 10 ವರ್ಷ ಬಹಳ ಖುಷಿಯಲ್ಲಿ ಜೀವನ ಮಾಡಿದ್ದೆ. ಇವತ್ತು ಗುಂಡಪ್ಪನವ್ರು ಹೇಳ್ತಾರಲ್ಲ, ಆಭರಣ ನಿನಗೆ ಇತ್ತಕ್ಕೆ ಸಖಿಯೇ, ಆಭರಣ ನಿನಗೆ ಇತ್ತಕ್ಕೆ ಇದು ಏನು ರೂಪ ಸಹಜವಾದ ಸೌಂದರ್ಯ ಇರೋದು ಇರೋರಿಗೆ ಆಭರಣ ಯಾಕೆ ಅಂತ ಅದನ್ನ ನಿಮಗೆ ಅನ್ವಯಿಸ್ಬಿಟ್ರು ಅವರು. ನೀವು ಪುಣ್ಯಾತಗಿತ್ತಿ ಒಂದ ದಿನಕ್ಕೂ ಬೈದಿಲ್ಲ, ಜಗಳ ಆಡಿಲ್ಲ ಅಂದ್ರು ಹೆಂಗ ಸಾಧ್ಯ? ಆಡಿದಿನಮ್ಮ. ಆಡಿದೀರಾ?
ಈ ಪಕ್ಷಕ್ಕೆ ಯಾಕೆ ಮದುವೆ ಮಾಡ್ಕೊಂಡ್ರಿ ಅಂತ ಕೇಳಿ. ಒಡವೆಗೆ ಒಡವೆಗಲ್ಲ ಒಡವೆಗಲ್ಲ ಒಡವೆಗಂತಲ್ಲ ಬೇರೆ ಬೇರೆ ಇದಕ್ಕೆಲ್ಲ ಅಂದ್ರೆ ಅವರಿಗೆ ಸಂಸಾರಕ್ಕಿಂತಲೂ ದೇಶ ಹೋರಾಟ ಒಡವೆಗಲ್ಲ ಅಂದ್ರೆ ಮನೇಲಿ ಇರಲ್ಲ ಅಂತ ವಿಚಾರಕ್ಕೆ ಜಗಳನ ಮನೇಲಿ ಇರಲ್ಲ ಅನ್ನು ವಿಚಾರಕ್ಕೆ ಮಕ್ಕಳ ವಿಷಯ ಯಾವಾಗ ನೋಡಿ ಊರೂರೇ ಸುತ್ಕೊಂಡಿದ್ರೆ ನನಗೇನು ಮನೆ ಕಟ್ಟಿದ್ದು ನನಗೆ ಮನೆ ಕಟ್ಟ ತಾರಿ ಕಟ್ಟಿದ್ದಿಲ್ಲ ನಿಮ್ಗೆ ಕಟ್ಟೆ ನೀವು ನನಗೆ ಕಟ್ಟಿದ್ರೆ ನಾನು ಮನೆಗೆ ತಾರಿ ಕಟ್ಟಿ ಕೇಳಿದೆ. ಮಾತಾಡ್ತಾ ಹೋದ್ರೆ ಸಮಯ ಹೋಗೋದು ಈಗಿನ ಯುವ ಪೀಳಿಗೆಗೆ ಏನು ಹೇಳಬೇಕು ಅನ್ಸುತ್ತೆ ಸರ್ ನಿಮಗೆ ದಾಂಪತ್ಯವನ್ನು ಹೇಗೆ ದಾಂಪತ್ಯ ಜೀವನದ ವಿಚಾರದಲ್ಲಿ ತುಂಬಾ ಹೇಳಬೇಕಾಗಿದೆ ಈ ಹುಡುಗರಿಗೆ ಎಲ್ಲ ವಿದ್ಯಾವಂತರು ಎಲ್ಲ ಇದೆ ಮದುವೆಗಳು ಮಾಡ್ಕೋತಾರೆ ಅದು ಪ್ರೇಮ ವಿವಾಹವಾದರೂ ಏನು ತಪ್ಪೇನಿಲ್ಲ ಆದರೂ ಕೂಡ ಒಂದು ಒಂದು ಬಾಂಧವ್ಯ ಮಾಡ್ತೀವಿ ಅಂದಮೇಲೆ ಕಷ್ಟವೋ ಸುಖವೋ ನಾವು ಹೇಗೋ ಸುಧಾರಿಸ್ಕೊಂಡು ಹೋಗ್ತೇವೆ ಅನ್ನುವ ಮನೋಭಾವವೇ ಇಲ್ವಲ್ಲ ಇವತ್ತು ಸಣ್ಣ ಪುಟ್ಟದಕ್ಕೆಲ್ಲನೂ ಕೂಡ ಹೋರಾಟ ಮಾಡಿಕೊಂಡು ವಿಚ್ಛೇದನ ಮಾಡೋ ಅವರಿಗೆ ಹೆಣ್ಣು ಹೋಗುತ್ತೆ ಗಂಡು ಹೋಗುತ್ತೆ ಅಷ್ಟೇ ಈ ಯಾತಕ್ಕೆ ಈ ಒಂದು ಇದಕ್ಕೆ ಒಂದು ಸೌಭಾಗ್ಯಕ್ಕೆ ಮದುವೆ ಯಾಕೆ ಮಾಡ್ಕೋಬೇಕು ಇವರು ಮೊದಲೇ ವಿಚಾರ ಮಾಡಬೇಡ್ವಾ ಇದು ನಾ ಹೇಳ್ತಾ ಇಲ್ಲ ಹುಡುಗರಿಗೆ ಮದುವೆ ಅಂದ್ರೆ ಏನೋ ಒಂದು ದೊಡ್ಡ ವಿಚಾರ ಅಂತ ಕಾಣ್ತಿದೆ ಬಹುಶಃ ಹುಡುಗರಿಗೆ ಹೇಳ್ಬೇಕು ಮದುವೆ ಅಂದ್ರೆ ಸ್ವಲ್ಪ ಸ್ವಲ್ಪ ಮದುವೆ ಅಂದ್ರೆ ಏನು ಅಂದ್ರೆ ಒಟ್ಟಿಗೆ ಬಾಳ್ತಕ್ಕದ್ದು ಕಷ್ಟ ಸುಖದಲ್ಲಿ ಆಗ್ತಕ್ಕದ್ದು ಒಬ್ರಿಗೊಬ್ರಿಗೆ ಆಗ್ತಕ್ಕದ್ದು ಏನಾದರೂ ಜಗಳಾಗಿಗಳು ಬಂದರೂ ಕೂಡ ಅದನ್ನು ಶಾಂತ ಸ್ಥಿತಿಯಲ್ಲಿ ಬಗೆಹರಿಸ್ಕೊಳ್ತದ್ದು ಸಮಸ್ಯೆಗಳು ಬರುತ್ತೆ ನಮಗಲ್ಲದೆ ಇನ್ಯಾರಿಗೆ ಬರುತ್ತೆ ಮನುಷ್ಯರಿಗೆ ಬರುತ್ತೆ ಸಂಸಾರಿಗಳಿಗೆ ಬರುತ್ತೆ ಸಂಸಾರ ನೂರಾರು ಕಷ್ಟಗಳು ಸಂಕಷ್ಟಗಳು ಬರುತ್ತೆ ಅವುಗಳನ್ನೆಲ್ಲ ಹೇಗೆ ಸುಧಾರಿಸಬೇಕು ಅಂತ ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿ ನಮಗೆ ಶಕ್ತಿ ಇದ್ದಷ್ಟು ಅದನ್ನು ಬಿಡಿಸತಕ್ಕಂಥ ಕೆಲಸ ಮಾಡಬೇಕು ಇದೆಲ್ಲ ಇದರ ಅನುಭವವೇ ನಮ್ಗೆ ಯಾರಿಗೂ ಇಲ್ಲ ನಿಜ ನಮಗೂ ಇಲ್ಲ ಇದೆಲ್ಲ ಅನುಭವದ ಮೇಲೆ ನಮಗೆ ಗೊತ್ತಾಗಿದ್ದು ಆದರೆ ಆ ಹುಡುಗರಿಗೆ ಒಂದು ಮದುವೆ ಯಾಕೆ ಮಾಡ್ಕೋತೀವಿ ಯಾಕೆ ನಾವು ಒಟ್ಟಿಗಿರಬೇಕು ಈ ಒಂದು ಮದುವೆ ಇನ್ಸ್ಟಿಟ್ಯೂಷನ್ ಯಾಕಿದೆ ಇದೆಲ್ಲವನ್ನು ಅವ್ರ ಗಮನಕ್ಕಿದ್ದರೆ ಅವರು ಬಹುಶಃ ಇಷ್ಟು ಸುಲಭವಾಗಿ ವಿಚ್ಛೇದನ ಇದು ಏನೋ ಇವರು ಸಾಬರ ಮಾಡ್ತಾರೆ ತಲಾಕ್ ತಲಾಕ್ ಅದನ್ನು ಮಾಡೋದಿಲ್ಲ ಅಂತ ನಾನು ಅನ್ಕೊಂಡು ಭಾಳ ಅದು ಬಹಳ ನೀಚವಾದಂಥ ಕೆಲಸ ಕರೆಕ್ಟ್ ಮೂರು ಸರ್ತಿ ಯೋಚನೆ ಮಾಡಬೇಕು ನಾನು ಇದ್ರ ಬಗ್ಗೆ ನಮ್ಮ ಅಮೆರಿಕಾದಲ್ಲಿ ಒಬ್ಬ ಹೆಣ್ಣುಮಗಳು ಅವಳು ಪುಸ್ತಕ ಬರ್ಕೊಂಡಿದ್ದಾಳೆ ಅವಳೊಂದು ಪುಸ್ತಕ ಬರೆದಾಳೆ ಏನಂದರೆ ಈ ವಿಚ್ಛೇದನ ತಂದವಳು ಅವಳು ಅವಳು ಮನೆ ಮನೆಗೂ ಹೋಗಿ ಅವರಿಗೆ ವಿಚ್ಛೇದನ ಮಾಡಿಸಿದವಳು ಅವಳು ಅವಳು ತನ್ನ ಅನುಭವ ಎಲ್ಲ ಬರ್ಕೊಂಡಿದ್ದಾಳೆ ಏನು ಮನೇಲಿ ಏನೇನು ಕಷ್ಟವಿತ್ತು ಏನು ತಾಪತ್ರ ಇತ್ತು ಏನು ಟಗ್ಗಾಫಾರ್ ಇತ್ತು ಅದನ್ನೆಲ್ಲ ನಾನು ಈ ರೀತಿ ವಿಚ್ಛೇದನ ಮಾಡಿ ಮಾಡಿಸಿದೆ ಅಂತ ಎಲ್ಲ ಮಾಡಿಸಿದ ಮೇಲೆ 30 ವರ್ಷದ ಮೇಲೆ ಅವಳು ಹೇಳ್ತಾಳೆ ನಾನು ಏನು ಮಾಡಿದೆ ಈಗ ನಾನು ಮನೆಯೆಲ್ಲ ಒಡೆದು ಬಿಟ್ಟೆ ಅಷ್ಟೇ ಹೊರತು ಮಾಡಲಿಲ್ಲ ಮಕ್ಕಳು ಒಂದು ಕಡೆ ಮಗಳು ಒಂದು ಕಡೆ ಮಕ್ಕಳು ನಮ್ಮ ಕ್ಯಾಂಪ್ಗೆ ಬರ್ತಾರೆ ಮಕ್ಕಳು ಅಮೆರಿಕನ್ ಮಕ್ಕಳು ನಮ್ಮ ಜೊತೆಗೆ ಬರ್ತಾರೆ ಕ್ಯಾಂಪ್ಗಳಿಗೆ ವೇರ್ ಡು ಯು ಲಿವ್ ಐ ಲಿವ್ ವಿತ್ ಮೈ ಫಾದರ್ಸ್ ಮದರ್ ಫಾದರ್ಸ್ ಮೈ ಫಾದರ್ಸ್ ವೈಫ್ ಐ ಲಿವ್ ಮೈ ಮೈ ವಿತ್ ಮೈ ಫಾದರ್ಸ್ ವೈಫ್ ಶೋ ದೇವ್ರೇ ನೋಡಿ ಅವನು ಅವನ ಎತ್ಕೊಂಡು ಬಂದ್ಬಿಟ್ಟಿದ್ದಾನ ಅವನು ಅಲ್ಲೇ ಬಿಟ್ಬಿಡ್ಬೋದಾಗಿತ್ತು ಆ ಹುಡುಗಿ ಹತ್ರ ಅದು ಬಿಟ್ಟಿಲ್ಲ ಇವನು ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡಿದ್ದಾನೆ ಅವ ಮಕ್ಕಳು ಆ ಮಕ್ಕಳು ಹೇಳುತ್ತೆ ಅವ್ನು ನಾನು ಆಂಟಿ ಅಂತ ಹೇಳೋಲ್ಲ ಫಾದರ್ಸ್ ವೈಫ್ ಅಂತ ಅಮ್ಮ ಏನೋ ಹೇಳಕ್ ಹೊರಟ್ರು ಆಗ ಇವರು ನೋಡಿ ಮದುವೆ ಮಾಡ್ಕೊಳಕ್ ಮೊದಲು ಇನ್ನೊಬ್ರು ಇವ್ರ ಹೆಸರೇ ದೊರೆಸ್ವಾಮಿ ದೊರೆಸ್ವಾಮಿ ಅಂತ ಅವರು ದಾವಣಗೆರೆನಲ್ಲಿ ರೈಲ್ವೆ ಇಂಜಿನಿಯರ್ ಆಗಿ ಒಳ್ಳೆ ಕೆಲಸದಲ್ಲಿದ್ರು ನಮ್ಮ ತಾಯಿ ಅವ್ರನ್ನ ನೋಡಿದ್ರು ನಮ್ಮಣ್ಣ ಅಲ್ಲಿ ಒಪ್ಪಿದ್ರು ನಾನು ಇವ್ರ ಹತ್ರ ಎಣಗ್ಬೇಕಾಗಿತ್ತಲ್ಲ ನಾನು ಏನ್ ಮಾಡ್ದಾಗ ನಂಗೆ ಅವ್ ಕಪ್ಪಗಿದ್ರು ನಂಗೆ ಕರೀದೋ ಸ್ವಾಮಿ ಬೇಡ ತುಂಬಾ ಲಕ್ಷಣವಾಗಿದ್ರಲ್ವಾ ತುಂಬಾ ಲಕ್ಷಣವಾಗಿ ಬೆಳ್ಳಿಗೆ ಸ್ಫುರದ್ರೂಪಿ ಅದ್ ಬರ್ದಿತ್ತು ನೋಡಿ ಇವನ್ ಕಟ್ಕೊಂಡು ಅಳೋದು
ನೋಡಿ ಎಷ್ಟು ಕಾಳಜಿ ವಹಿಸ್ತಾರೆ ಅಲ್ಲ ಅವ್ರು ನಿಮಗೆ ಕುಡೀರಿ ಅಂತಿದ್ದು ನಾನು ಆಯ್ತು ಕುಡಿದೆ ನೋಡಿ ಅವ್ರ ಒಂದ್ ಸಣ್ಣದ ಕೆಮ್ಮದ್ರು ಅಂತ ನೀರ್ ಕುಡಿ ನೀರ್ ಕುಡಿ ಎಷ್ಟು ಕಾಳಜಿ ಮಾಡ್ತಾರೆ ನಿಜವಾಗಿ ನಿಮ್ಮನ್ನ ಬಂಧಿಸಿದ್ದು ಈ ಕಾಳಜಿ ಈ ಪ್ರೀತಿ ಈ ಪ್ರೇಮ ಇಲ್ಲ ನಮಗೆ ಅಮ್ಮ ನೀವ್ ಹೇಳಿ ನಮಗೆ ಏನೇ ಕಷ್ಟಗಳು ಬಂದಿರಬಹುದು ಏನೇ ತೊಂದರೆಗಳು ಬರಬಹುದು ಏನೇ ಮಾನಸಿಕವಾದಂತಹ ನೋವುಗಳಾಗಿರ್ಬೋದು ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವಿಬ್ಬರು ಅದನ್ನು ಹಂಚಿಕೊಂಡಿದ್ದೇವೆ ನಾವಿಬ್ಬರು ಕೂಡಿ ತೀರ್ಮಾನಗಳು ತಗೊಂಡಿದ್ದೇವೆ ನಾವು ಎಲ್ಲವನ್ನು ಬಗೆಹರಿಸ್ಕೊಂಡು ನಾವು ಮಾಡಿದ್ದೇವೆ ಆ ಮನಸ್ಸಿಗೆ ಸಮಾಧಾನ ನಮಗಿದೆ ಅಲ್ಲ ಈಗ ತುಂಬಾ ವಿಚ್ಛೇದನಗಳಾಗ್ತಿದೆಯಲ್ಲ ತುಂಬಾ ಡೈವರ್ಸ್ಗಳಾಗ್ತಿದೆಯಲ್ಲ ಅದು ಆಗದೆ ಇರಕ್ಕೆ ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ ಅದು ಆಗದೆ ಇರಕ್ಕೆ ಸಾಧ್ಯವಾಗೋದಿಲ್ಲ ಹೇಳಿದ್ರಲ್ಲ ಅವರು ಕಷ್ಟ ಇದೆ ಅಂತ ಹೇಳಿದ್ರು ಅದು ಆ ತರ ಪರಿಸ್ಥಿತಿ ಕೆಲವು ಕಡೆ ಬಂದ್ಬಿಟ್ಟಿದೆ ಅಂತ ನಾವು ಈಗ ನಮ್ಮ ಈ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬರ್ತಾ ಇದ್ದೀವಿ ಸರ್ ಈ ಯುವ ಪೀಳಿಗೆಗೆ ನಿಮ್ಮಂಥ ಒಂದು ಹಿರಿಯ ದಂಪತಿಗಳ ಬಾಯಲ್ಲಿ ಬರೋದು ವೇದವಾಕ್ಯವೇ ಸರಿ ಅದು ವೇದವೇ ಆಗುತ್ತೆ ಇಂಥ ವಿಚಾರಗಳಲ್ಲಿ ನೀವು ಒಂದು ಕಿವಿ ಮಾತು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಹುಡುಗರು ಈ ಹುಚ್ಚಾಟಗಳು ಬಿಡಬೇಕು ಇದೆಲ್ಲ ಹುಚ್ಚಾಟಗಳೇ ಮನುಷ್ಯ ಇಚ್ಛೆ ಮಾಡೋಕ್ಕಾಗೋದಿಲ್ಲ ಈಗ ಸಂಯಮವೇ ಇಲ್ಲಮ್ಮ ತುಂಬ ಕಷ್ಟವಾಗಿದೆ ಈಗ ಹೆಣ್ಮಕ್ಕಳದು ಈ ನಾವು ಈಗ ಅತ್ಯಾಚಾರ ಮತ್ತೊಂದು ಕೇಳ್ತೀವಲ್ಲ ಇದಕ್ಕೆ ನಮಗೆ ಸಂಯಮ ಬೇಕು ಆ ಸಂಯಮವನ್ನು ಹೇಳ್ಕೊಡ್ತಕ್ಕಂಥ ವಿಚಾರವೇ ಇಲ್ಲ ಇವತ್ತು ಮನಸ್ಸನ್ನು ನೀವು ಗಟ್ಟಿಯಾಗಿ ಇಟ್ಕೊಂಡ್ರೆ ನೀವು ಮನಸ್ಸಲ್ಲಿ ಯಾವುದು ಕೆಟ್ಟ ವಾಚಿ ಬರುತ್ತೆ ಕೆಟ್ಟ ಒಂದು ಒಳ್ಳೆ ಹೆಣ್ಣು ನೋಡಿದಾಗ ಏನೋ ಒಂದು ಭಾವನೆ ಬರ್ಬೋದು ಆ ಭಾವನೆ ಬಂದಾಗ ಅದನ್ನು ತಡೆ ಹಿಡಿಬೇಕಾದಂಥ ಒಂದು ಕ್ರಿಯೆ ಇಲ್ಲಿ ಆಗಬೇಕಾಗುತ್ತೆ ಅದನ್ನು ಹಿಡ್ಕೋಬೇಕು ಗೀತೆಯಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅದು ಆಮೆಯ ಉದಾಹರಣೆ ಕೊಡ್ತಾನೆ ಆಮೆ ಚಿಪ್ಪು ಒಳ್ಳೆ ಗಟ್ಟಿಯಾಗಿರುತ್ತೆ ಅದರ ಒಳಗೆ ದೇಹವನ್ನು ಇಟ್ಕೊಂಡು ಅದು ಸಮುದ್ರದ ಒಳಗೆ ಆಹಾರವನ್ನು ಹುಡ್ಕೊಂಡು ಬರುತ್ತೆ ಆಗ ಏನು ಮಾಡುತ್ತೆ ಆ ದೇಹವನ್ನು ಚಾಚುತ್ತೆ ಹೀಗೆ ಚಾಚುತ್ತಾ ಇರುತ್ತೆ ಅಲ್ಲಿ ಆಹಾರ ಸಿಕ್ಕತ್ತೆ ಸಿಕ್ಕಿದ್ದನ್ನು ತಿನ್ಕೋತಾ ಇರುತ್ತೆ ಒಂದು ಶತ್ರು ಬರುತ್ತೆ ಅಲ್ಲಿ ಅದನ್ನು ನೋಡಿದ ತಕ್ಷಣ ಅದು ಒಳ ಕೇಳ್ಕೊಂಡ್ಬಿಡುತ್ತೆ ದೇಹವನ್ನು ಒಳ ಕೇಳ್ಕೊಂಡ್ಬಿಡುತ್ತೆ ಆಮೇಲೆ ಆ ಚಿಪ್ಪಿನ ಮೇಲೆ ನೀವು ತುತ್ತಿಗೆ ಹೊಡೆದು ಕೂಡ ಭೇದವಾಗೋದಿಲ್ಲ ಆ ರೀತಿ ನೀವು ಕೆಟ್ಟ ವಿಚಾರಗಳು ಬಂದಾಗ ನೀವು ಹೇಗೆ ಆಮೆ ತನ್ನ ದೇಹವನ್ನು ಆ ಚಿಪ್ಪಿನ ಒಳಗೆ ಎಳ್ಕೊಳ್ಳುತ್ತೆ ಆ ರೀತಿಯಲ್ಲಿ ಮನಸ್ಸಿನಲ್ಲಿ ಎಳ್ಕೊಳ್ಳತಕ್ಕಂಥ ಶಕ್ತಿ ನಮಗೆ ಬೆಳಿಬೇಕು ಅದಕ್ಕೆ ಅಭ್ಯಾಸ ಬೇಕು ಅದರ ಅಭ್ಯಾಸ ಬೇಕು ಆ ಅಭ್ಯಾಸ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಈ ವಿಚಾರ ತಿಳಿಸ್ಬೇಕಾಗಿದೆ ಹುಡುಗರಿಗೆ ಅಲ್ಲ ಅದು ಅಲ್ಲ ಈಗಿನ ಹೆಣ್ಣು ಮಕ್ಕಳೇನು ಅಂದರೆ ತೊಡೆಯಿಂದ ಮೇಲೆ ಬಟ್ಟೆಗಳು ಹಾಕ್ಕೊಳ್ಳೋದು ಈಗ ತೊಗೊಂಡು ಬಿಟ್ಬಿಟ್ಟಿದ್ದವಳು ಹೀಗಿದ್ರೆ ಅತ್ಯಾಚಾರ ಆಗದೆ ಏನೇನಾಗುತ್ತೆ ಹೇಳಿ ಸ್ವಲ್ಪ ಅದು ತಡೆಗಟ್ಟಲ್ಲ ಅದು ತಡೆಗಟ್ಟಬೇಕು ಹಿರಿಯರಾದವರು ಮನೇಲಿ ತಂದೆ ತಾಯಿ ಆದವರು ಆ ಹೆಣ್ಣು ಮಕ್ಕಳಿಗೆ ಅದನ್ನು ವಿವೇಕ ಹೇಳಬೇಕು ನೀನು ಒಳ್ಳೆ ಶುಭದೃಷ್ಟಿ ಇಟ್ಕೋ ಶುಭದೃಷ್ಟಿ ಇಟ್ಕೋ ಹೇಳಿದ್ದಕ್ಕೆ ಅವ್ರ ಹತ್ರ ಉತ್ತರ ಇದೆ ಹೌದು ಯಾಕೆ ಆ ತರ ಇದ್ದ ಇವರದೇ ಹೇಳಿದ್ರು ಶುಭದೃಷ್ಟಿ ಯೋಚನೆ ಬಂದಾಗ ಮನಸ್ಸಿನಲ್ಲಿ ಯೋಚನೆ ಮಾಡ್ತೀಯಾ ನೀನು ಯೋಚನೆ ಅಲ್ಲ ಅದು ಹೇಳಬೇಕಾದದ್ದು ಸರ್ ಇವತ್ತು ನಿಜವಾಗಿ ಸಂಗಾತಿ ಸಂಪ್ರೀತಿ ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾದ ಮೆರುಗನ್ನ ದೊರೆಸ್ವಾಮಿಯವರು ಲಲಿತಮ್ಮ ಅವರು ನೀಡಿದ್ದಾರೆ ದಾಂಪತ್ಯ ಅಂದ್ರೆ ಏನು ಅಂತ ಅದನ್ನ ಮಾತುಗಳಲ್ಲಿ ಹೇಳೋದಾದ್ರೆ ಸಾಲುಗಳಲ್ಲಿ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ ನೀವು ಬರೀತೀರಾ ಸರ್ ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ ನಿನ್ನೊಳಿದೆ ನನ್ನ ಮನಸ್ಸು ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ ನಿನ್ನೊಲುಮೆ ನನ್ನ ಕಂಡು ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಅವರು ನೀವು ಅಷ್ಟೇ ಪ್ರೀತಿ ತೋರಿಸಿದ್ದೀರಿ ಹಾಗಾಗಿ ಈ ಸಾಲುಗಳು ನಿಮಗೆ ತುಂಬ ಸೂಟ್ ಆಗತ್ತೆ ಅಂತ ನನಗೆ ಅನಿಸ್ತಿದೆ ಸಾಗರನ ಹೃದಯದಲ್ಲಿ ರತ್ನ ಪರ್ವತ ಮಾಲೆ ಮಿಂಚಿನಲ್ಲಿ ಮೀವುದಂತೆ ತೀರದಲ್ಲಿ ಬಳಕುವಲೆ ಕಣ್ಣ ಚುಂಬಿಸಿ ಮತ್ತೆ ಸಾಗುವುದು ಕನಸಿನಂತೆ ನಿನ್ನ ಪ್ರೇಮದ ಪರಿಯ ನಾನರಿಯ ಕನಕಾಂಗಿ ನಿನ್ನೊಳಿದೆ ನನ್ನ ಮನಸ್ಸು ಕರೆಕ್ಟಾ
ನಿಮ್ಮನ್ನ ಹೀಗೆ ಇನ್ನಷ್ಟು ವರ್ಷಗಳು ನಾವು ನೋಡಬೇಕು, ಇನ್ನಷ್ಟು ಮತ್ತಷ್ಟು ಚಟುವಟಿಕೆಗಳನ್ನ. ಸರ್ ಅಂತೂ ಅವ್ರಿಗೆ ಯಾವತ್ತು ನಾವೆಲ್ಲ ಕರೆಯೋದು ಎವರ್ ಯಂಗ್ ಅಂತ ಹೇಳಿ. ನೀವು ಕೂಡ ಹಾಗೆ ಇಷ್ಟು ಈ ಒಂದು ಏಜ್ ಗೊತ್ತಾಗಲ್ಲ ನಿಮ್ಮದು. ನೀವು ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ನೀವು ಒಂದೆರಡು ಸತಿ ಒಳಗೆ ಹೋಗಿ ಬಂದ್ರ ಎಮರ್ಜೆನ್ಸಿ ಟೈಮ್ ಅಲ್ಲಿ ಹೊರಗಡೆಯಿಂದ ಅಷ್ಟೇ ಮಾತಾಡ ಹೊರಗಡೆ ಹಿಂದಿ ತರ್ತಾ ಇದೆಯಲ್ಲ ಹೇಳಿ ಒಳಗಡೆ ಹೋಗಿಲ್ಲ ಕೋಡ್ಬಳೆ ತರ್ತಾ ಇದೆಯಲ್ಲ ಹೇಳಿ ಕೋಡ್ಬಳೆ ತಗೊಂಡು ಹೋಗ್ತಾ ಇದ್ರ ನಾನು ಇವ್ರಿಗೆ ಮನೆ ತಿಂಡಿ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದೆ. ಅದು ಒಬ್ರು ಇಬ್ರಿಗೆ ಹೋಗೋ ಆಗಿಲ್ಲ. ಇವ್ರ ಜೊತೆಯಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನಕ್ಕೂ ಆಗ್ಬೇಕು. ಒಂದೊಂದು ಜುಟ್ಟಿದ ಬುಟ್ಟಿ ತುಂಬ ತಗೊಂಡು ಹೋಗ್ತಿದ್ದೆ. ಒಂದ್ಸ ಏನ್ ಮಾಡ್ದ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ಕೊಂಚ ಓವರ್ ಆಗಿ ಮಾತಾಡ್ದ, ಅಂಬ ನೀವು ಏನು ಕೊಡ್ಕೊಡ್ದು ತಿಂಡಿ ಗಿಂಡಿ ಏನು ಕೊಡ್ಕೊಡ್ದು ಅವ್ನು ತಗೊಂಡೋಗಿ ವಾಪಸ್ಸು ಅಂದ. ನಾನು ಸ್ವಲ್ಪ ತುಂಬ ಯೋಚನೆ ಮಾಡಿದೆ, ಸುಮ್ಮನೆ ಇದ್ದೆ. ಆಮೇಲೆ ಇನ್ನೊಬ್ರು ಅಶ್ವಥ್ ನಾರಾಯಣ ಗೌಡ ಅಂತಿದ್ದಾರೆ, ಅವ್ರ ಹೆಂಡತಿ ಪಾಪ ಏನು ದೂರದಿಂದ ಬಂದಿದ್ದಾಳೆ, ಬಸ್ ಹಿಡಿದು ಮಕ್ಕಳು ಕರ್ಕೊಂಡು ಗಂಡನ ನೋಡಬೇಕು ಮಕ್ಕಳು ತಂದೆ ನೋಡಬೇಕು ಅಂತ ಅವ್ರನ್ನು ಹತ್ರ ಬಿಡದೆ ಹೋಗ್ಬಿಟ್ಟ, ನೋಡೋಕ್ಕೂ ಬಿಡದೆ ಹೋಗ್ಬಿಟ್ಟ. ಇವರೆಲ್ಲ ಬಸ್ಸಲ್ಲಿ ಕೂತಿದ್ದಾರೆ, ಜೈಲಿನಿಂದ ಕರ್ಕೊಂಡು ಕೇಸ್ ಇದೆ, ಕೇಸಿಗೆ ಬಂದಿದ್ದಾರೆ ಕೋರ್ಟ್ ಹತ್ರ. ಅವಾಗ ಏನಾಯಿತು ತುಂಬ ಯೋಚನೆ ಮಾಡಿ ಅವಾಗ ನಾನು ಏನಪ್ಪ ಏನು ಹೇಳ್ದೆ ಅಂದೆ, ಏನು ಹೇಳ್ದೆ ಹೇಳು ಇನ್ನೊಂದು ಸತಿ ಹೇಳು, ಇಲ್ಲ ಕೊಡ್ಕೊಡ್ದು ಆರ್ಡ್ ಇದೆ ಜಡ್ಜಿಂದ ಬಂದಿದೆ ಎಲ್ಲಿ ಕೊಡ್ದವಳು ಆರ್ಡ್ ಬಂದಿರು ಕೊಡು ನನಗೆ ಅಬ್ಬ ಹೆಟ್ಟು ಕೊಡು ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬಿಟ್ರಿ ಕೊಡು ಹಾಗಾದ್ರೆ ಅಂದೆ. ಏನು ಮಾಡ್ಕೊಂತೀಯ ನಿನ್ನಾರ ಯಾಕೆ ಅರೆಸ್ಟ್ ಮಾಡ್ತೀಯ ಕೊಡ್ತೀಯೋ ಇಲ್ವಾ ಅಂದೆ, ಕೊಡ್ತೀಯೋ ಇಲ್ವೋ ಅಂದೆ. ಕತ್ತಲ ಪಟ್ಟಿ ಹಿಡ್ಕೊಂಡೆ, ಅಯ್ಯೋ ಕತ್ತಲ ಹೇಗೆ ಕತ್ತಲ ಪಟ್ಟಿ ಹಿಡ್ಕೊಂಡ್ಬಿಟ್ಟೆ ಹಿಡ್ಕೊಂಡೆ. ಅವಾಗ ಕೃಷ್ಣ ಇವರು ಶ್ರಾವಣರು ಓಡ್ ಬಂದ್ರು, ಇವ್ರು ನೋಡಕ್ ಬರ್ತಾ ಇದ್ರು ಏನದು ಏನದು ಗಲಾಟಿ ಅಂತ. ಟಿ ಆರ್ ಶ್ರಾವಣರು ಗೊತ್ತಲ್ಲ ಅಯ್ಯೋ ಕೃಷ್ಣ ಇರುವವರೆಲ್ಲ ಏನದು ಏನದು ಅಂತ. ಹೀಗೆ ಅದಕ್ಕೆ ನೀವು ನೀವು ಬಿಡಿ ಕತ್ತಲ ಪಟ್ಟಿ ನಾನು ಹೇಳ್ತೀನಿ. ಅವನ ಸಾಯಂಕಾಲ ಹೊತ್ತಿಗೆ ಬೆಳಗ್ಗೆ ಹೊತ್ತಿಗೆ ದಾವಣಗೆರೆ ಹೊಟ್ಟೋಗ್ಬೇಕು ವರ್ಗ ಮಾಡಿಸ್ಬಿಟ್ಟೆ ಅಲ್ಲಿರ್ಲೇ ಕೂಡ್ದು. ಅಯ್ಯೋ ಕೋಟ ನೋಡಿ ಅಲ್ಲಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ತಿಂಡಿ ತಗೊಂಡೋಗಿ ಪೂರೈಸಿ ಅವ್ರ ಅವ್ರ ಇದಕ್ಕೆ ಜಗಳ ಆಡಿದಿರಾ ಅಂದ್ಮೇಲೆ ನೀವು ಸ್ವಾತಂತ್ರ್ಯ ಹೋರಾಟಗಾರರೇ ಅಂತ ಅಷ್ಟು ಮಾಡ್ದೆ. ನನಗೆ ನೆನಪಾಗತ್ತೆ ನಮ್ಮಪ್ಪನು ಜೈಲಲ್ಲಿದ್ರು, ಹೌದಾ? ಹಾ, ಎಮರ್ಜೆನ್ಸಿ ಟೈಮ್ ಅಲ್ಲಿ ಪುಟ್ಟ ಹುಡುಗಿ ನಾನು, ನಮ್ಮಮ್ಮ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋರು ಹಿಂಗೆ ಊಟ ಕೊಡಕ್ಕೆ. ನಂದು ಗಲಾಟೆ ಅಂತೆ, ಅಪ್ಪನ ಹೊಸ ಮನೆ ಚೆನ್ನಾಗಿದೆ ನಾನು ಇಲ್ಲೇ ಇರ್ತೇನೆ. ನೀವು ತಿಂಡಿ ವಿಚಾರ ಹೇಳಿದಾಗ ಅದು ಜ್ಞಾಪಕ ಬಂತು. ಹಾಗಾಗಿ ಕತ್ತಿನ ಪಟ್ಟಿ ಹಿಡಿದು ಕಿತ್ತೂರು ರಾಣಿ ಚೆನ್ನಮ್ಮ ಆದ್ರಿ ನೀವು. ಅನುಭವಗಳು ಅನುಭವಗಳನ್ನ ಮೆಲುಕು ಹಾಕ್ತಾ ಹೋದ್ರೆ ಸಮಯ ಸಾಕಾಗ್ಲಿಕ್ಕಿಲ್ಲ, ತಿಂಡಿ ಕೊಡಕ್ ಆಗ್ತಿರ್ಲಿಲ್ಲ, ಮನೆ ವಾಪಸ್ ತಗೊಂಡೋಗ್ಬೇಕಾಗಿತ್ತು. ಏನ್ ಮಾಡಿದ್ರು ತಗೊಂಡೋಗ್ಬೇಕಲ್ಲ. ಅದು ಇಂಕ್ ದಪ್ಪ ಇದೆ ಅಲ್ಲ, ಇಂಕ್ ಜಾಸ್ತಿ ಬಿದ್ದಿದೆ ಅದಕ್ಕೆ ಅಕ್ಷರ ಅದು ಯುವ ಪೀಳಿಗೆಗೆ ಮಾದರಿ ನಿಮ್ಮ ಒಂದು ದಾಂಪತ್ಯ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಸಾರಿಗೆ ಭ್ರಷ್ಟತೆ ಎಲ್ಲ ನೋಡಿದ್ರೆ ತುಂಬಾ ಕೋಪ, ಅವ್ರ ಮನೆಯಲ್ಲಿ ಎಲ್ಲ ಕೋಪ ಇತ್ತ? ಕೋಪ ಇದೆ ಅವ್ರಿಗೆ, ಇದೆ ಕೋಪ ಇದೆ. ಅವರು ಮೀಟಿಂಗ್ ಅಲ್ಲಿ ಸ್ಪೀಚ್ ಮಾಡ್ತಾರಲ್ಲ ಅವಾಗ ನೋಡ್ಬೇಕು ಅವ್ರ ಮಕನ, ಅವನ ಬಣ್ಣ ಆಗೋಗುತ್ತೆ ಮಕ. ಇಲ್ಲ ಯಾವ ಬಣ್ಣ? ಹೂವಿನ ಬಣ್ಣ. ನಿಮ್ಮ ಸೆರ್ಗಿದೆಯಲ್ಲ ಕೆಂಪು ರೋಸ್, ಅಷ್ಟು ಕೋಪ ಇರಲ್ಲ ಈ ಏಜ್ ಅಲ್ಲಿ ಅವರು ಅಷ್ಟು ಸ್ಪಿರಿಟೆಡ್. ಆಮೇಲೆ ನಾನು ಮುಖಸ್ತುತಿ ಮಾಡೋದಲ್ಲ, ಅವ್ರ ಹತ್ರ ಎಲ್ರಿಗೂ ಗೌರವ, ಯಾಕೆಂದ್ರೆ ಆ ನೈತಿಕತೆ ಹಾಗೆ ಇದೆ ಅವರದ್ದು. ಬಟ್ ಇಷ್ಟು ವರ್ಷ ಅವರ ಥಿಂಕಿಂಗ್, ಅವರ ಯೋಚನೆಗಳು ಈಗಿನ ಕಾಲಕ್ಕೆ ಎಷ್ಟು ರೆಲೆವೆಂಟ್ ಆಗಿದೆ ನೋಡಿ. ಅವರು ಅವರು ಡ್ರೆಸ್ಸಿನ ವಿಚಾರ ಹೇಳಿದಾಗ್ಲೂ ಕರೆಕ್ಟ್ ಕರೆಕ್ಟ್ ದಾಂಪತ್ಯವೆಂದರೆ ಕೂಡಿ ಬಾಳುವುದು, ಗುದ್ದಾಡಿಕೊಂಡು ಬಾಳುವುದು ಅಲ್ಲ, ಹಕ್ಕಿಗಳಂತೆ ಹಾಯಾಗಿ ಬಾಳುವುದು. ದಾಂಪತ್ಯ ಜೀವನ ತಮಾಷೆಯೂ ಅಲ್ಲ, ಹುಡುಗಾಟವೂ ಅಲ್ಲ, ಸಂತೋಷವಾಗಿ ಬಾಳುವುದನ್ನು ಕಲಿಯಿರಿ. ಇದರಿಂದ ಹೆಚ್ಚು ಒಳ್ಳೆ ಸಂದೇಶ ಏನು? ಅಮ್ಮ ಒಂದು ಸೈನ್ ಹಾಕ್ಲಿ, ಸೈನ್ ಹಾಕ್ತೀರಮ್ಮ? ಸಿಗ್ನೇಚರ್ ಹಾಕ್ತೀರಮ್ಮ? ಸಿಗ್ನೇಚರ್ ಕೆಳಗೆ ಬರ್ರಿ, ಅಲ್ಲೇ ಬರ್ರಿ.
ಅವರು ಕನ್ನಡದಲ್ಲಿ ಬರೀತಾರೆ, ನನಗೆ ಗೊತ್ತಾಗಿಲ್ಲ ಹಾಕಿರೋದು. ಸರ್, ತುಂಬಾ ಸಂತೋಷ ಆಯ್ತು ನಿಮ್ಮ ಬಿಜಿ ಶೆಡ್ಯೂಲ್ ಮಧ್ಯೆ ಬಂದು ನಮ್ಮ ಜೊತೆ ಇಷ್ಟೊತ್ತು. ಇವತ್ತು ನಮಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ, ನಿಮ್ಮತ್ರ ನಿಮ್ಮಂತ ಕಲಾವಿದರ ಜೊತೆಗೆ ಇಷ್ಟು ಬಿಡುಬೀಸಾಗಿ ಕೂತ್ಕೊಂಡು ವಿಚಾರಗಳನ್ನ ಹಂಚ್ಕೊಳ್ಳೋಕೆ ಅವಕಾಶ ಆಯ್ತಲ್ಲ, ಇದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ. ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನನ್ಸ್ತದೆ, ಹೇಗೆ ಅನ್ನಿಸ್ತಿದೆ? ಇದು ಸರಿ, ಇದು ಇದು ಮಾಡಬೇಕಾದ್ದೇ. ಇದು ಜನ ಓರೆ ಕೋರೆಗಳನ್ನು ತಿದ್ದೋದಕ್ಕೆ ಸಮಾಜನ ಇದು ಆಗಬೇಕಾದ್ದೆ. ಇಂಥ ಕಾರ್ಯ ನೀವಿಬ್ರು ದಂಪತಿಗಳು ಹೀಗೆ ಪಕ್ಕ ಪಕ್ಕ ಕೂತು ಹೀಗೆ ಮಾತಾಡಿ ಎಷ್ಟು ಸಮಯ ಆಗಿತ್ತು? ನಾವು ಇಲ್ಲ ಇಲ್ಲ ಮಾತಾಡ್ತಾರೆ, ಈ ನಮ್ಮ ಮನೆಗೆ ಬಂದ್ಬಿಡ್ತಾ ಇದ್ದೀವಿ. ಟಿವಿ ನಾನು ಹೋಗ್ತಾ ಇದ್ದೆ ಮೊದಲು, ಈಗ ನಾನು ಹೋಗೋಕ್ಕಾಗೋಲ್ಲ. ಅದೇ ಮನೆಗೆ ಬರ್ತಾರೆ, ಪಕ್ಕದಲ್ಲಿ ಕೂಡಿಸಿ ಒಂದು ಫೋಟೋನ ತಗೊಂಡಿರ್ತೀವಿ, ಹೋಗಿ ನೀವು ಮಾತಾಡದೇ ಇದ್ರೆ ಪರವಾಗಿಲ್ಲ ಅಂತ ಕೂಡಿಸಿ. ಇವತ್ತು ಇವತ್ತಿನ ನಿಮ್ಮ ಅನುಭವ ಹೇಗಿತ್ತಮ್ಮ, ಸಂಗಾತಿ ಸಂಪ್ರೀತಿ ನಮ್ಮ ಕಾರ್ಯಕ್ರಮದ ಬಗ್ಗೆ? ಚೆನ್ನಾಗಿತ್ತಮ್ಮ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಅತ್ಯಂತ ಎಳೆ ದಂಪತಿಗಳು ನೀವೇ. ಇದಾಗುತ್ತೆ, ಇನ್ನೂ ಕಾರ್ಯಕ್ರಮಗಳಿದೆಯಾ ಇಂಥದ್ದು? ಅದೇ ನಮ್ಮ ನಿರ್ಮಲ ಎಲಿಗಾರ್ ಅವರ ಕನಸಿನ ಕೂಸು ಅಂತ ಹೇಳಿದ್ರೆ, ಇವಾಗ 100 ಗಡಿಯನ್ನ ದಾಟಿದೆ ದಾಟಿದೆ ಅದೇ ಈ ಗಡಿಯಲ್ಲಿ ಅತ್ಯಂತ ಎಳೆ ದಂಪತಿಗಳು ನೀವು. ಸೊ ನಮ್ಮ ಕಾರ್ಯಕ್ರಮಕ್ಕೆ ಹೆಚ್ಚಿನ ಕಳೆಯನ್ನ ನೀವು ತುಂಬಿದ್ದೀರಿ, ನಿಮ್ಮ ಅನುಭವದ ಇದನ್ನ ಹಂಚ್ಕೊಂಡಿದ್ದೀರಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಸರ್. ನಿಮಗೆ ಅತ್ಯಂತ ಪ್ರೀತಿಯ ವಂದನೆಗಳು. ಅಮ್ಮ ನಿಮಗೂ ಬಹಳ ಪ್ರೀತಿಯ ವಂದನೆಗಳು. ಆತ್ಮೀಯ ವೀಕ್ಷಕರೇ, ಈ ಹೇಗೆ ಸಮಯ ಹೋಗಿತ್ತು ಹೋಗಿದೆ ಗೊತ್ತಾಗಲ್ಲ. ಇಂಥ ಹಿರಿಯರ ಆಶೀರ್ವಾದ ನಮ್ಮನ್ನು ಸದಾ ಮುನ್ನಡೆಸಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಜೋಡಿಯೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಭಗವತಿಗೆ